ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ನಿಮಗೆ ಸ್ವಾಗತ. ನಾನು ಇವತ್ತು ರಿವಿಷನ್ ವರ್ಕ್ಶೀಟ್ಸ್ ಮಾಡ್ತಾಯಿದ್ದೇನೆ. ಇದು LKG ಮಕ್ಕಳದ್ದು, ತುಂಬ ಈಸಿಯಾಗಿರುತ್ತೆ ನೋಡಿ. ರಿವಿಷನ್ ವರ್ಕ್ಶೀಟ್ಸ್ ಇದರಲ್ಲಿ ಸರ್ಕಲ್ ದಿ ಕರೆಕ್ಟ್ ಲೆಟರ್ ಅಂತ ಮಾಡಿದ್ದೇನೆ. ಇಲ್ಲಿ ನಾನು ಎನ್ ಲೆಟರ್ ತಗೊಂಡಿದ್ದೇನೆ. ಯಾವುದೇ ಥರದ ಲೆಟರ್ಸ್ ನೀವು ತಗೊಳ್ಬೋದು. ಎನ್ ಕ್ಯಾಪಿಟಲ್ ಮತ್ತು ಎನ್ ಸ್ಮಾಲ್ ಲೆಟರ್ ತಗೊಂಡಿದ್ದೇನೆ. ಇಲ್ಲಿ ಎಲ್ಲ ಥರದಂಥ ಲೆಟರ್ಸ್ A to Z ತನಕ ಯಾವುದೇ ಲೆಟರನ್ನು ಮಿಕ್ಸಾಗಿ ಬರೆಯಿರಿ. ಮಿಕ್ಸಾಗಿ ಬರೆದ ನಂತರ ಇಲ್ಲಿ ಮಗು ಏನು ಮಾಡಬೇಕಂತ ಹೇಳಿದರೆ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಎನ್ ಮತ್ತು ಸ್ಮಾಲ್ ಲೆಟರ್ ಎನ್ ತಗೊಂಡಿದ್ದೇನಲ್ವಾ, ಕರೆಕ್ಟ್ ದಿ ಸರ್ಕಲ್ ದಿ ಕರೆಕ್ಟ್ ಲೆಟರ್, ಕರೆಕ್ಟ್ ಲೆಟರ್ ಇದು, ಇದನ್ನು ಸರ್ಕಲ್ ಮಾಡಬೇಕು. ಕ್ಯಾಪಿಟಲ್ ಎನ್ ಮತ್ತು ಸ್ಮಾಲ್ ಲೆಟರ್ ಎನ್ ಎಲ್ಲಿದೆ ಅಂತ ಅದು ಫೈಂಡ್ ಮಾಡಬೇಕು. ನೋಡಿ, ಈ ಲೈನಲ್ಲಿ ಎನ್ ಎಲ್ಲಿದೆ, ಇದಕ್ಕೆ ಸರ್ಕಲ್, ಇದಕ್ಕೆ ಸರ್ಕಲ್, ಇದೇ ಥರ ಫೈಂಡ್ ಮಾಡ್ತಾ ಹೋಗುತ್ತೆ ಮಗು ಈಸಿಯಾಗಿ. ಅವರಿಗೆ ಸ್ಕೆಚ್ ಪೆನ್ ಅಥವಾ ಕ್ರಯನ್ಸ್ ಕೊಡಿ, ಈಸಿಯಾಗಿ ಮಾಡ್ತಾರೆ, ತುಂಬ ಇಷ್ಟಪಟ್ಟು ಮಾಡ್ತಾರೆ. ಎಲ್ಲಿದೆ, ಇಲ್ಲಿದೆ, 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 ಈ ಥರ ಮಾಡಬೇಕು. ಈ ಥರ ಮಾಡಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವರಿಗೆ ಇದು ಫೈಂಡ್ ಮಾಡಿದಾಗ ಹೋಗುತ್ತೆ, ಉಳಿದಂಥ ಲೆಟರ್ಸ್ ಕೂಡ ಅವರ ಮೈಂಡಲ್ಲಿ ಉಳಿತದೆ. ಈಗ ಏನು ಹುಡ್ಕಬೇಕಾದ್ರೆ ಫಸ್ಟಿಂದ ನೋಡ್ತಾ ಹೋಗ್ತಾರೆ, DEFG ಈ ಥರ. ಇದು ನೆನಪಲ್ಲಿ ಉಳಿತದೆ, ಇದು ನೆನಪಲ್ಲಿ ಉಳಿತದೆ. ಇದೇ ಥರ ಇಲ್ಲಿ ಈ ಬರೆದಿದ್ದೇನೆ, ಇಲ್ಲೂ ಹಾಗೆ ಈ ಎಲ್ಲಿದೆ ಅಂತ ಹಾಕಬೇಕು ನೋಡಿ. ಈ ಥರ ಹಾಕ್ತಾ ಹೋಗಬೇಕು. ಅವರಿಗೆ ಇದು ತುಂಬ ಈಸಿ ಆಗುತ್ತೆ, ಮತ್ತು ಸ್ಕೆಚ್ ಪೆನ್ ಕೊಟ್ಟರೆ ತುಂಬ ಇಷ್ಟಪಟ್ಟು ಮಾಡ್ತಾರೆ. ಇದಾಯ್ತಲ್ಲ, ಈಗ ಮುಂದಿನದ್ದು ಮ್ಯಾಚಿಂಗ್ ಅಂತ ಮಾಡಿದ್ದೇನೆ. ಮ್ಯಾಚಿಂಗ್ ಅಂತ ಹೇಳಿದರೆ, ಈ ಕಾನ್ಸೆಪ್ಟಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಬರಬೇಕು ಒಂದು ಸೈಡ್, ಇನ್ನೊಂದು ಸೈಡಲ್ಲಿ ಸ್ಮಾಲ್ ಲೆಟರ್ ಬರಬೇಕು. ಕ್ಯಾಪಿಟಲ್ ಲೆಟರಿಗೆ ಸ್ಮಾಲ್ ಲೆಟರ್ ಯಾವುದು ಅಂತ ಹೇಳಿ ಅವರು ಜಾಯಿನ್ ಮಾಡಬೇಕು. ಜಾಯಿನ್ ಮಾಡಿದಾಗ ಅವರಿಗೆ ಕ್ಯಾಪಿಟಲ್ ಮತ್ತು ಸ್ಮಾಲ್ ಲೆಟರು ಕಲಿತ ಹಾಗೆ ಆಗುತ್ತೆ ನೋಡಿ. ಎ ಇಲ್ಲಿದೆ, ಸೊ ಹೀಗೆ ಜಾಯಿನ್ ಮಾಡಬೇಕು, ಇಲ್ಲಿ ಜಾಯಿನ್ ಮಾಡಬೇಕು, ಹೀಗೆ ಜಾಯಿನ್ ಮಾಡಬೇಕು, ಈ ಥರ, ಈ ಥರ, ಈ ಥರ, ಈ ಥರ ಕಲರ್ ಕಲರ್ ಸ್ಕೆಚ್ ಪೆನ್ಸ್ ಕೊಡಿ ಅವರಿಗೆ, ಒಂದೊಂದು ವರ್ಕ್ಶೀಟಿಗೆ ಅಥವಾ ಒಂದೊಂದು ಕಾಲಮಿಗೆ. ಆಗ ಚೆನ್ನಾಗಿ ಮಾಡ್ತಾರೆ ನೋಡಿ, ಈ ಥರ ಥರ, ಈ ಥರ. ಇದು ಕಲರ್ಫುಲ್ ಆಗಿರುತ್ತೆ ನೋಡಲಿಕ್ಕೆ. ಈ ಥರ ವರ್ಕ್ಶೀಟ್ ನೀವು ದಿನಕ್ಕೆ ಒಂದು ವರ್ಕ್ಶೀಟ್ ಕೊಟ್ಟರೆ ಒಂದು 10 ನಿಮಿಷದಲ್ಲಿ ಮಾಡಿ ಮುಗಿಸ್ತಾರೆ. ನಮಗೆ ಇದು ಈಸಿ ಕಾಣ್ತದೆ ಫ್ರೆಂಡ್ಸ್, ಬಟ್ ಆದರೆ ಅವರಿಗೆ ಇದು ತುಂಬ ತುಂಬ ಕಷ್ಟ ಇದು ಮಕ್ಕಳಿಗೆ ಮಾಡೋಕ್ಕೆ. ಆದರೆ ಈ ಥರ ಕೊಟ್ಟರೆ ಅವರಿಗೆ ಮೈಂಡಲ್ಲಿ ಉಳಿತದೆ. ಅದರಿಂದ ಈ ಥರದ ವರ್ಕ್ಶೀಟ್ಸ್ ಮಾಡೋದೇ ಒಳ್ಳೆಯದು. ಅವರಿಗೆ LKG ಸಹ ಇದೇ ಥರದ ಹೋಮ್ವರ್ಕ್ಸ್ ಕೊಟ್ಟಿರ್ತಾರೆ, ನೀವು ನೋಡಿರ್ಬೋದು. ಕ್ಲಾಸಲ್ಲಿ ಸಹ ಇದೇ ಥರ ಕಲಿಸ್ತಾರೆ. ಸೊ ನೀವು ಇದೇ ಥರದಲ್ಲಿ ಹೋಗಿ ತುಂಬ ಈಸಿಯಾಗಿ ಮಕ್ಕಳಿಗೆ ಹೇಳ್ಕೊಡ್ಬೋದು. ಇದು ಮ್ಯಾಚಿಂಗ್ ಕಾನ್ಸೆಪ್ಟ್. ಮುಂದೆದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್. ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಹೇಳಿದ್ರೆ A to Z ತನಕ ಕೆಲವು ಮಿಸ್ಸಿಂಗ್ ಆದಂಥ ಲೆಟರ್ಸಿಗೆ ಡ್ಯಾಶ್ ಹಾಕಿ ಕೊಡಿ, ಅವರು ಫಿಲ್ ಮಾಡಬೇಕು. AB, ನೆಕ್ಸ್ಟ್ ಯಾವುದು ಬರ್ತದೆ, C, ನೆಕ್ಸ್ಟ್ D ಇದೆ, ನೆಕ್ಸ್ಟ್ EF GH IJ KL M, ಈ ಥರ ಕೊಡಬೇಕು. Z ಈ ಥರ ಕೊಡಬೇಕು. ಒಮ್ಮೆ ಕ್ಯಾಪಿಟಲ್ ಲೆಟರ್ ಕೊಡಿ, ಇನ್ನೊಮ್ಮೆ ಸ್ಮಾಲ್ ಲೆಟರ್ ಕೊಡಿ. ಸ್ಮಾಲ್ ಲೆಟರು ಇದೆ ನೋಡಿ ಇಲ್ಲಿ, ಈ ಥರ Z ನೋಡಿ. ಕ್ಯಾಪಿಟಲ್ ಲೆಟರು ಕಲಿತ ಹಾಗೆ ಆಗುತ್ತೆ, ಸ್ಮಾಲ್ ಲೆಟರು ಕಲಿತ ಹಾಗೆ ಆಗುತ್ತೆ. ಇದರಲ್ಲೂ ಆಗುತ್ತೆ. ಈ ಮ್ಯಾಚಿಂಗ್ ಕಾನ್ಸೆಪ್ಟಲ್ಲಿ ಸಹ ತುಂಬ ಈಸಿ ಆಗ್ತದೆ. ಕ್ಯಾಪಿಟಲ್ ಇದು, ಸ್ಮಾಲ್ ಇದು ಅಂತ ಹೇಳಿ ಅವರು ಮ್ಯಾಚ್ ಮಾಡ್ಕೊಳ್ತಾರೆ. ಮುಂದೆದು ಕಾನ್ಸೆಪ್ಟ್ ಕಂಪ್ಲೀಟ್ ದಿ ಸೀರೀಸ್. ಇದನ್ನೇ
ಸೀರಿಯಸ್ಸಲ್ಲಿ ಕೊಡಿ. ಎ ಬರೆದಾದ ನಂತರ ಒಂದು ತುಂಬ ಆಲ್ಫಾಬೆಟ್ ಆದ ನಂತರ ಒಂದು ಆಲ್ಫಾಬೆಟ್ ಬರೀರಿ. ಈಗ ಇಲ್ಲೇ ನೋಡಿ, ಎ ಆದ ನಂತರ ನಾನು ಜಿ ಬರೆದಿದ್ದೇನೆ. ಸೀರೀಸಲ್ಲಿ ಅವರು ಕಂಪ್ಲೀಟ್ ಮಾಡ್ತಾ ಹೋಗಬೇಕು. ಎ ಬಿ ಸಿ ಡಿ ಇ ಎಫ್ ಜಿ ಈ ಥರ. ಇದು ಅವರಿಗೆ ತುಂಬ ಈಸಿ ಆಗುತ್ತೆ. ಇದು ಮತ್ತು ಇದು ಮುಂದೆದು ಕಾನ್ಸೆಪ್ಟ್ ಜಾಯಿನ್ ಸೀಕ್ವೆನ್ಷಿಯಲಿ ಅಂತ ಇದೆ. ಜಾಯಿನ್ ಸೀಕ್ವೆನ್ಷಿಯಲಿ ಅಂತ ಹೇಳಿದರೆ ಎಯಿಂದ ಜಿ ತನಕ ಮಿಕ್ಸಪ್ ಮಾಡಿ ಬರೀಬೇಕು. ಅವರು ಸೀಕ್ವೆನ್ಷಿಯಲಿ ಜಾಯಿನ್ ಮಾಡ್ತಾ ಹೋಗಬೇಕು. ಈಗ ಫಸ್ಟಿಗೆ ಬರೋದು ಎಯಿಂದ ಬಿ. ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಓ ಪಿ ಕ್ಯೂ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝಿ. ಈ ಥರ ಮಾಡಿದರೆ ಅವರಿಗೆ ಆಟ ಆಡಿದಾಗೂ ಆಗುತ್ತೆ, ಜಾಯಿನ್ ಮಾಡಿದಾಗೂ ಆಗುತ್ತೆ, ಆಲ್ಫಾಬೆಟ್ ಕಲಿತಾಗೂ ಆಗುತ್ತೆ. ತುಂಬ ಈಸಿ, ತುಂಬ ಖುಷಿಯಾಗಿ ಮಾಡ್ತಾರೆ ಈ ಥರದ ಆ್ಯಕ್ಟಿವಿಟಿಯನ್ನು ನೋಡಿ. ಮತ್ತು ಸರ್ಕಲ್ದಿ ಸೇಮ್ ಲೆಟರ್ ಅಂತ ಇದೆ. ಒಂದು ಲೆಟರನ್ನು ಬರೆದು ಬೇರೆ ಬೇರೆ ಲೆಟರ್ಸ್ ಬರೆದಿದೆ, ಈ ಲೆಟರ್ ಇರಬೇಕು ಇದರಲ್ಲಿ. ಅವರು ಫೈಂಡ್ ಮಾಡಿ ರೌಂಡ್ ಅಪ್ ಹಾಕಬೇಕು. ಇಲ್ಲಿಗ ಎ ಬರೆದಿದ್ದೇನೆ, ಎ ಎಲ್ಲಿದೆ ಅಂತ ಫೈಂಡ್ ಔಟ್ ಮಾಡಿ ಕೆ ರೌಂಡ್ ಅಪ್ ಹಾಕಬೇಕು. ಬಿ ಈ ಥರ ಹೀಗೆ ಡಿ ಇ. ಇದು ತುಂಬ ಈಸಿ ಆಗುತ್ತೆ. ಸರ್ಕಲ್ದಿ ಲೋವರ್ ಕೇಸ್ ಲೆಟರ್ ಕ್ಯಾಪಿಟಲ್ ಬರಬೇಕು, ಅದರದ್ದು ಲೋವರ್ ಕೇಸ್ ಯಾವುದು ಅಂತ ಹೇಳಿ ಅವರು ಫೈಂಡ್ ಮಾಡಬೇಕು. ಎ ಲೆಟರ್ ಕ್ಯಾಪಿಟಲ್, ಇದರದ್ದು ಸ್ಮಾಲ್ ಲೆಟರ್ಗೆ ಲೋವರ್ ಕೇಸ್ ಹೇಳ್ತಾರೆ, ಲೋವರ್ ಕೇಸ್ ಇಲ್ಲಿದೆ. ಹೀಗೆ ರೌಂಡ್ ಅಪ್ ಹಾಕಬೇಕು. ಇದೇ ಥರ ಬೇರೆ ಬೇರೆ ಆಲ್ಫಾಬೆಟ್ಸನ್ನು ಮಿಕ್ಸ್ ಆಗಿ ಬರೆದು ಕೊಡಬೇಕು ನೀವು, ಆಗ ಉಳಿದದ್ದು ಕಲಿತ ಹಾಗೆ ಆಗುತ್ತೆ, ಇದರದ್ದು ಫೈಂಡ್ ಮಾಡಿದಾಗ ಆಗುತ್ತೆ ನೋಡಿ. ಈ ಥರ ತುಂಬ ಚೆನ್ನಾಗಿ ಇರುವಂತಹ ಆ್ಯಕ್ಟಿವಿಟೀಸ್ ಇವೆಲ್ಲ. ಮತ್ತು ಫೈಂಡ್ ಆ್ಯಂಡ್ ಕಲರ್, ಫೈಂಡ್ ಆ್ಯಂಡ್ ಕಲರ್ ಹೇಳಿದರೆ ಇಲ್ಲಿ ಕೆಲವು ಆಲ್ಫಾಬೆಟ್ಸ್ ಬರ್ತಿದ್ದೇನೆ, ಇದಕ್ಕೆ ಒಂದೊಂದಕ್ಕೆ ಒಂದೊಂದು ಕಲರ್ ಕೊಡಬೇಕು ನೀವೀಗ. ಈಗ ಎನ್ನಿಗೆ ನಾನು ಇದು ಪಿಂಕ್ ಕಲರ್ ಕೊಡ್ತೇನೆ, ಮತ್ತು ಎನ್ನಿಗೆ ಆರೆಂಜ್ ಕಲರ್ ಕೊಡ್ತೀನಿ, ಡಿಗೆ ಬ್ಲೂ ಕೊಡ್ತೇನೆ, ಡಿಗೆ ಬೇರೊಂದು ಕಲರ್ ಕೊಡ್ತೇನೆ ನೋಡಿ. ಈ ನಾಲ್ಕು ಕಲರ್ ಕೊಟ್ಟಿದ್ದೇನೆ. ಮಕ್ಕಳಿಗೆ ನೀವು ಏನು ಹೇಳಬೇಕು ಹೇಳಿದರೆ, ಈಗ ಎನ್ ಎನ್ ಫೈಂಡ್ ಮಾಡಿ ಇದೇ ಕಲರ್ ಕೊಡಬೇಕು ಕ್ಯಾಪಿಟಲ್ ಎನ್ನಿಗೆ. ಕ್ಯಾಪಿಟಲ್ ಎನ್ ಎಲ್ಲಿದೆ ಆಗ ಫೈಂಡ್ ಮಾಡ್ತಾರೆ, ಇಲ್ಲಿದೆ. ಸೊ ಇದಕ್ಕೆ ಅವರು ಹೀಗೆ ಕೊಡ್ತಾರೆ. ಬೇರೆ ಕ್ಯಾಪಿಟಲ್ ಎನ್ ಎಲ್ಲಿದೆ, ಇಲ್ಲಿದೆ ನೋಡಿ, ಇದೇ ಥರ ಕೊಡ್ತಾ ಹೋಗಬೇಕು. ಮತ್ತು ಸ್ಮಾಲ್ ಲೆಟರ್ ಎನ್ ಇಲ್ಲಿದೆ, ಸ್ಮಾಲ್ ಲೆಟರ್ ಎನ್ನಿಗೆ ಇದು ಕಲರ್ ಇದೆ, ಸ್ಮಾಲ್ ಲೆಟರ್ ಎನ್ನಿಗೆ ಮಾತ್ರ ಈ ಕಲರನ್ನು ಕೊಡ್ತಾರೆ ನೋಡಿ. ಅವರಿಗೆ ಡ್ರಾಯಿಂಗ್ ಮಾಡಿದಾಗ ಹೋಗುತ್ತೆ, ಕಲರ್ ಕೊಟ್ಟಾಗ ಹೋಗುತ್ತೆ, ಫೈಂಡ್ ಮಾಡಿದಾಗೂ ಆಗುತ್ತೆ, ಕಲಿತಾಗೂ ಆಗುತ್ತೆ. ನಿಮ್ಮ ಕೆಲಸನೂ ಸುಲಭ ರೀತಿಯಲ್ಲಿ ಮುಗಿಯುತ್ತೆ. ಕ್ಯಾಪಿಟಲ್ ಡಿಗೆ ಬ್ಲೂ ಇದೆ, ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಡಿ ಕ್ಯಾಪಿಟಲ್ ಡಿ ಓಕೆ. ನೆಕ್ಸ್ಟ್ ಉಳಿದದ್ದು ಇದು ಡಿ ಈ ಥರ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಮುಂದೆದು ಡಾಟ್ ಟು ಡಾಟ್. ಈ ಥರದ ವರ್ಕ್ಶೀಟ್ ತುಂಬ ಇಷ್ಟಪಡ್ತಾರೆ ಮಕ್ಕಳು. ಇದರಲ್ಲಿ ಏನಂದರೆ ಚಿತ್ರ ಕಂಪ್ಲೀಟ್ ಮಾಡಬಾರ್ದು, ಡಾಟ್ 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 ಹಾಕಿ ನೀವು ಒಂದು ಡಾಟಿಂದ ಇನ್ನೊಂದು ಡಾಟಿಗೆ ಅವರು ಜಾಯಿನ್ ಮಾಡ್ತಾ ಹೋಗಬೇಕು. ಇದರಲ್ಲಿ ಒಂದೊಂದು ಡಾಟಿಗೆ ಆಲ್ಫಾಬೆಟ್ ಸೀರೀಸಲ್ಲಿ ಬರಿತಾ ಹೋಗಿ. ಈಗ ಎಯಿಂದ ಬರಿತಾ ಹೋಗಿದ್ದೇನೆ, ಸೊ ಇಲ್ಲಿಂದ ಈ ಡಾಟಿಂದ ಹೀಗೆ ಜಾಯಿನ್ ಮಾಡ್ತಾ ಹೋಗಬೇಕು. ಆಗ ಅವರು ಆಲ್ಫಾಬೆಟ್ಸ್ ಹೇಳ್ತಾ ಹೋಗ್ಲಿಕ್ಕೆ ಹೇಳಿ ಈಸಿ ಆಗುತ್ತೆ, ಅವರಿಗೆ ಕಲಿತಾಗೂ ಆಗುತ್ತೆ, ಡ್ರಾಯಿಂಗ್ ಬಿಡಿಸಿದಾಗೂ ಆಗುತ್ತೆ ನೋಡಿ. ಮತ್ತು ಇಲ್ಲಿ ಬಟರ್ಫ್ಲೈ ಮಾಡಿದ್ದೇನೆ, ಎಲ್ಲ ಮಕ್ಕಳು ಬಟರ್ಫ್ಲೈನ ತುಂಬ ಇಷ್ಟಪಡ್ತಾರೆ. ಸೊ ಇಲ್ಲಿಂದ ಈ ಥರ ಜಾಯಿನ್ ಮಾಡ್ತಾ ಹೋಗ್ಲಿಕ್ಕೆ ಹೇಳಬೇಕು, ಡಾಟ್ ಟು ಡಾಟ್. ಈ ಥರದ್ದು ಬಸ್, ಕಾರ್, ಫಿಶ್,
ಕೈಟ್ ಎಲ್ಲ ಮಾಡಿಕೊಂಡು ಕೊಡ್ಬೋದು. ತುಂಬ ಇಷ್ಟಪಟ್ಟು ಮಾಡ್ತಾರೆ. ಇದರ ಒಳಗೂ ಕಲರ್ ಕೊಡೋಕ್ಕೆ ಹೇಳಿ, ಬೇಕಾದರೆ ಚೆನ್ನಾಗಿರುತ್ತೆ ನೋಡಿ. ಈ ಥರದ ಆ್ಯಕ್ಟಿವಿಟೀಸ್ ವರ್ಕ್ಶೀಟ್ಸ್ ಎಲ್ಲ ನೀವು ಕೊಟ್ಟರೆ ನಿಮ್ಮ ಕೆಲಸವೂ ಈಸಿ ಆಗುತ್ತೆ, ಮಗು ಆದಷ್ಟು ಬೇಗ ಕಲಿಯುತ್ತೆ, ಅದರ ಗ್ರಾಸ್ಪಿಂಗ್ ಪವರ್ ಸಹ ಜಾಸ್ತಿ ಆಗುತ್ತೆ. ಅದು ಇದು ಕಲರ್ಫುಲ್ ಆಗಿದ್ದರೆ ನೋಡಿ ನೋಡಿ. ಇವತ್ತಿಗೆ ನಾನು ಈ ಇಷ್ಟು ವರ್ಕ್ಶೀಟ್ಸ್ ಹೇಳಿಕೊಟ್ಟಿದ್ದೇನೆ. ಮುಂದೆ ಬರುವ ವೀಡಿಯೋದಲ್ಲಿ ನಿಮಗೆ ಇನ್ನೊಂದು ವರ್ಕ್ಶೀಟ್ ಹೇಳಿಕೊಡ್ತಾ ಇದ್ದೇನೆ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.